ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಗೆಳತಿ ರಾಜೇಶ್ವರಿ. ಎಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋನು ಪ್ರತಿಯೊಬ್ಬರು ನನ್ನ ಫೋನ್ ಹಚ್ಚಿ ಹಚ್ಚಿ ಫ್ರೆಂಡ್ಸ್, ಕೆಲವೊಂದು ಫ್ರೆಂಡ್ಸ್ ತುಂಬ ಖುಷಿಪಟ್ಟಿದ್ದಾರೆ, ವಿಶ್ ಮಾಡಿದ್ದಾರೆ, ಏ ನಮ್ಮ ಫ್ರೆಂಡ್ಸ್ ಒಬ್ಬರು ಯೂಟ್ಯೂಬರ್ಲಿ ಏನೋ ಮಾಡ್ತಾ ಇದ್ದಾರೆ ವರ್ಕು ಅಂತ ತುಂಬ ಎಲ್ಲರೂ ಎನ್ಕರೇಜ್ ಮಾಡಿದರು. ಹಾಗೆ ನಾನು ಮಾಡುತ್ತೆ ಕೆಲವೊಂದು ವಿಡಿಯೋಗಳನ್ನು ನಾನು ಕೆಲವಷ್ಟು ಆರೋಗ್ಯದ ಬಗ್ಗೆನೂ ವಿಡಿಯೋ ಮಾಡ್ತಾ ಇದ್ದೇನೆ. ಯಾಕಂದರೆ ನಮ್ಮ ಅಪ್ಪಾಜಿ ಹೋಮಿಯೋಪತಿ ಡಾಕ್ಟರ್ ಇರೋದರಿಂದ ಕೆಲವೊಂದು ಯಾವಾಗಲೂ ಮನೆಯಲ್ಲಿ ಅಪ್ಪಾಜಿ ಹೋಮಿಯೋಪತಿ ಡಾಕ್ಟರ್ ಇದ್ದರು, ಜೊತೆಗೆ ವಾಸ್ತು ತಜ್ಞರಿದ್ದರು, ಪಂಚಾಂಗನ ಹೇಳ್ತಾ ಇದ್ದರು. ಅವರಲ್ಲಿರುವಂಥ ಟ್ಯಾಲೆಂಟು ಅದು ಅಸಾಧ್ಯವಾದ ಟ್ಯಾಲೆಂಟ್ ಇತ್ತು. ನಿಜವಾಗಿ ಎಲ್ಲ ಥರದ್ದು ವಿದ್ಯೆ ನಮ್ಮ ಅಪ್ಪಾಜಿಯಲ್ಲಿ ಇತ್ತು. ಹಾಗೆ ಆ ಎಲ್ಲ ವಿಷಯಗಳನ್ನು ನಮ್ಮ ಮಕ್ಕಳಿಗೆ ಎಲ್ಲ ಗೊತ್ತು, ನಮಗೂ ಕೆಲವೊಂದು ಗೊತ್ತು, ಎಲ್ಲ ಅಂತಲ್ಲ, ಅಪ್ಪಾಜಿ ಕಡೆಯಿಂದ ಸಾಕಷ್ಟನ್ನ ತಿಳ್ಕೊಂಬಿಟ್ಟಿದ್ದೀವಿ. ಹಾಗಾಗಿ ಕೆಲವೊಂದು ತಿಳಿದ ಮಟ್ಟಿಗೆ ನಾನು ನಿಮಗೆ ಆರೋಗ್ಯದ ಬಗ್ಗೆ ಹೇಳಿದ್ದೆ. ಅದು ಒಂದೇ ಹೇಳೋದ್ರಿಂದ ನಿಮಗೆಲ್ಲ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೇನೋ ಅಂದ್ಕೊಂಡು ನಾನು ಒಂದು 2-3 ದಿನದಿಂದ ಮದ್ದೂರು ವಡೆ, ಬಿಸಿಬೇಳೆಬಾತು, ನಮ್ಮ ಗದಗ ಸ್ಪೆಷಲ್ ಗಿರ್ಮಿಟ್ಟಿ ಈ ಥರದನ್ನು ತೋರಿಸ್ತಾ ಬಂದಿದ್ದೀನಿ. ಇನ್ನು ಮುಂದೆ ಭಾಳಷ್ಟು ಥರ ಥರದ ಅಡುಗೆ ಕಿಚನದ್ದು ಏನೇನು ಬೇಕಾಗ್ತೈತೆ, ಅದಕ್ಕೆ ಮಸಾಲೆ ಪದಾರ್ಥಗಳು, ಅಡುಗೆಗಳು, ಹೊಸ ಹೊಸ ರುಚಿಗಳನ್ನು ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ನಂಗೆ ತುಂಬ ಎನ್ಕರೇಜ್ ಮಾಡ್ತಾ ಇದ್ದಾರೆ, ಫೋನ್ ಹಚ್ಚಿ ಕೂಡ ವಿಶ್ ಮಾಡಿದರು, ಏನು ರೀ ರಾಜೇಶ್ವರಿ ತುಂಬ ಚೆಂದ ಮಾಡ್ತಾ ಇದ್ದಾರೆ, ನಮಗೆ ಭಾಳ ಖುಷಿ ಆಗ್ತೈತಿ ಅಂತ. ಅವರೆಲ್ಲ ನನಗೆ ಆ ಥರ ಫೋನ್ ಹಚ್ಚಿ ಹೇಳಿದಾಗ ನಿಜವಾಗ್ಲೂ ಭಾಳ ಒಂಥರ ಖುಷಿ ಭಾಳ ಅನ್ನಿಸ್ತು. ಹಾಗಾಗಿ ಪ್ರತಿಯೊಬ್ಬರಿಗೂ ನನ್ನ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಿ ಅವರೆಲ್ಲರಿಗೂ ಧನ್ಯವಾದಗಳು. ಹಾಗೆ ಹೊಸದಾಗಿ ಯಾರ್ಯಾರು ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ದಯವಿಟ್ಟು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಹಾಗೆ ಪಕ್ಕದಲ್ಲಿ ಬರೋ ಒಂದು ಬೆಲ್ಲನ್ನು ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಆ ಥರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬಂದುಬಿಡುತ್ತೆ, ನಾನು ನೀವು ಸಬ್ಸ್ಕ್ರೈಬ್ ಮಾಡಿದ. ಹಾಗಾಗಿ ನಿಮ್ಗೆ ಮಾಡಂತ ಹೇಳ್ತಾ ಇದ್ದೀನಿ. ಇವತ್ತು ನಾನು ಇವತ್ತೊಂದು ಸಣ್ಣ ವಿಷಯ, ಕಾಮನ್ನದು ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿರೋ ವಿಷಯನೇ ಇರ್ತದೆ, ಅದರೊಳಗೆ ಕೆಲವೊಂದನ್ನು ನಮ್ಮ ಅಪ್ಪಾಜಿ ನಮಗೆ ಹೇಳಿಕೊಟ್ಟಿರೋದು ಕೆಲವೊಂದು ವಿಷಯಗಳನ್ನು ಅದು ಅಕ್ಕಪಕ್ಕದವರೆಲ್ಲ ತಿಳ್ಕೊಂಡು ಮೇಲೆ ಹೇಳಬೇಕು ಅನ್ನಿಸ್ತು. ಹಾಗಾಗಿ ಹೇಳ್ತಾ ಇದ್ದೀನಿ. ಕೆಲವು ಜನಕ್ಕೆ ಹೆಂಗಿರ್ತದೆ ಅಂದರೆ, ಈಗ ಎಲ್ಲ ಹೆಣ್ಮಕ್ಳಿಗೂ ಮದುವೆ ಆಗಬೇಕಂತ ಒಂದು ಚಿಂತೆ ಇರ್ತದೆ, ಮದುವೆ ಆದಮೇಲೆ ಎಲ್ಲ ಹೆಣ್ಮಕ್ಳಿಗೂ ತಾಯಿ ಆಗಬೇಕು ಅನ್ನೋದೊಂದು ದೊಡ್ಡ ಕನಸು. ಎಲ್ಲ ಹೆಣ್ಮಕ್ಳಿಗೂ ನಾನು ತಾಯಿ ಆಗಬೇಕಲ್ಲ, ಒಂದು ಮಗುವಿಗೊಂದು ತಾಯಿ ಆಗಬೇಕು ನಾನು ಅಂತ ಒಂದು ಕನಸಿರುತ್ತೆ. ಆ ಕನಸು ಪೂರೈಸಿದ ಮೇಲೆ ಮಗು ಆದಮೇಲೆ ತಾಯಿಗೆ ತನ್ನ ಎದೆ ಹಾಲನ್ನೇ ಕುಡಿಸ್ಬೇಕು, ಯಾಕಂದರೆ ಎದೆ ಹಾಲು ಶ್ರೇಷ್ಠವಾದದ್ದು, ಅದು ಎಲ್ಲಿ ಸಿಗೋದಿಲ್ಲ, ಅಮೃತಕ್ಕೆ ಸಮ. ತಾಯಿ ಎದೆ ಹಾಲು ಅಮೃತಕ್ಕೆ ಸಮ. ಯಾಕಂದರೆ ಎಂಥ ನಮ್ಮ ಕಾಯಿಲೆ ಬಂದ್ರೂ ಡಾಕ್ಟ್ರು ಅದನ್ನು ತಿನ್ನಬೇಡ್ರಿ ಇದನ್ನು ತಿನ್ನಬೇಡ್ರಿ ಕೆಲವೊಂದನ್ನು ಕಂಡೀಷನ್ ಹೇಳ್ತಾರೆ, ಆದರೆ ಎದೆ ಹಾಲು ಕುಡಿಯೋಕ್ಕೆ ಮಾತ್ರ ಯಾವಾಗಲೂ ನಿಮ್ಮ ಮಕ್ಕಳಿಗೆ ಏನು ಇಂಜೆಕ್ಷನ್ ಮಾಡ್ಸ್ಕೊಂಡು ಬಂದಿರಿ, ಬೇಕಾದ ಮಾಡಿರಿ, ಇದನ್ನು ಒಟ್ಟು ಹಾಕಬೇಡ್ರಿ ಅಂತ ಹೇಳ್ತಾರೆ. ಆದರೆ ಎದೆ ಹಾಲು ಮಾತ್ರ ತಪ್ಪಿಸ್ಬೇಡ್ರಿ, ನೀವು ಎದೆ ಹಾಲು ಕುಡಿಸೋದನ್ನು ಮಾತ್ರ ನಿಲ್ಲಿಸ್ಬೇಡ್ರಿ, ಯಾಕಂದರೆ ಅದರೊಳಗಿರೋದೆ ನಿಮಗೆ ಶಕ್ತಿ ನಿರೋಧಕ ಶಕ್ತಿ ಭಾಳ ಇರುತ್ತೆ, ಅದು ಎದೆ ಹಾಲು, ಆ ಎದೆ ಹಾಲನ್ನು ಕುಡಿಸ್ರಿ ತಪ್ಪಿಸ್ಬೇಡ್ರಿ ಅಂತ ಪ್ರತಿಯೊಬ್ಬ ಡಾಕ್ಟ್ರು ಹೇಳ್ತಿರ್ತಾರೆ. ಹಿರಿಯರಿದ್ದು ಮನೆಗೆ ಅಜ್ಜಿ ಅಮ್ಮ ಅತ್ತಿ ಯಾರು ಇರ್ತಾರೆ ಪ್ರತಿಯೊಬ್ಬರು ಹಿರಿಯರು ಕೂಡ ಮಕ್ಕಳಿಗೆ ಹೇಳೋದೇ ಅದು, ಏ ಎದೆ ಹಾಲು ಕೊಡುವಾನೆ, ಎದೆ ಹಾಲು ತಪ್ಪಿಸ್ಬೇಡ ಅಂತಂದು. ಆ ಎದೆ ಹಾಲು ಕೆಲವು ಜನ ಹೆಣ್ಮಕ್ಳಿಗೆ ಎಂಥ ಅದೃಷ್ಟ ಆಗಿರ್ತದೆ ಅಂದ್ರೆ ಕೂಸ್ಕಣ್ ಮುಂದೆ ಇರುತ್ತೆ, ಎದೆ ಹಾಲು ಕೊಡೋಕೆ ಅವ್ರಿಗೆ ಆಗ್ತಾನೆ ಇರೋದಿಲ್ಲ, ಯಾಕಂದ್ರೆ ಹಾಲಿನ ಪ್ರಮಾಣ ಭಾಳ ಕಡಿಮೆ ಆಗಿಬಿಟ್ಟಿರ್ತೈತಿ, ಹಾಲು ಬರ್ತಿರೋದೇ ಇಲ್ಲ, ಎಷ್ಟು ಅಳ್ತಿರ್ತಾರೆ ಏನು ಮಾಡ್ತಿರ್ತಾರೆ ಆದ್ರೆ ಹಾಲು ಬರ್ತಿರೋದಿಲ್ಲ. ಡಾಕ್ಟ್ರು ಮಾಡೋ ಪ್ರಯತ್ನವೂ ಮಾಡ್ತಿರ್ತಾರೆ, ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಿರ್ತಾರೆ, ಆದರೂ ಕೆಲವು ಜನಕ್ಕೆ ಹಾಲು ಬರುತ್ತೆ, ಕೆಲವು ಜನಕ್ಕೆ ಹಾಲು ಬಂದ್ರೂ ಹೊಟ್ಟೆ ಮಗುಗೆ ಹೊಟ್ಟೆ ತುಂಬೋಷ್ಟು ಹೇರಳವಾಗಿ ಹಾಲು ಬರೋದೇ ಇಲ್ಲ, ಅದು ಒಳಗೆ ಶುರು ಆಗಿಬಿಡುತ್ತೆ. ಹೊಟ್ಟೆ ತುಂಬಿಲ್ಲ ಅಂದ ತಕ್ಷಣ ಯಾವ ಮಕ್ಕಳಾದರೂ ಅಳ್ತಾರೆ. ಅವಾಗ ಅಳಕ್ಕೆ ಶುರು ಮಾಡಿದಾಗ ಬಾಟ್ಲಿ ಹಾಲು ಅದಕ್ಕೆ ಅವಶ್ಯಕತೆ ಇದ್ದೇನು, ತಾಯಿಗೆ ಎದೆ ಹಾಲು ಇಲ್ಲ ಅಂದ ತಕ್ಷಣ ಸುತ್ತಮುತ್ತ ಜನ ನಮ್ಮ ಫ್ರೆಂಡ್ಸು ನಮ್ಮ ರಿಲೇಷನ್ಸ್ ಮಗುಗಳಲ್ಲಿ ನೋಡಲಾರ್ದು ಅದಕ್ಕೆ ಕಡೆಗೆ ಆಕಳು ಹಾಲರು ಹಚ್ಚಿರಿ, ಆಕಳು ಹಾಲೂ ಶ್ರೇಷ್ಠ ಕಾಮದೇನೋ ಅದು, ಆಕಳ ಹಾಲು ಹಚ್ಚಿರಿ ಅಂತ ಹೇಳ್ತಾರೆ, ಆಕಳಲ್ಲಿ ಹಚ್ತೀವಿ ಓಕೆ. ಆದರೆ ಎದೆ ಹಾಲನ್ನು ಹೆಚ್ಚಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಮನೆಗಿರೋ ನಮ್ಮ ಆಯುರ್ವೇದಿಕ್ ಔಷಧದಿಂದನೇ ಸಾಧ್ಯ. ನಮ್ಮ ಮನೆಗೆ ನಮ್ಮ ಮನೆಗೆ ಬಳಸ್ತಿರುವಂಥ ವಸ್ತುಗಳಿಂದನೂ ನಾವು ಎದೆ ಹಾಲನ್ನು ಜಾಸ್ತಿ ಮಾಡ್ಬೋದು. ಅದನ್ನು ಕೆಲವೊಂದನ್ನು ಗೊತ್ತಿರೋದೇ ಇದೆ ನಿಮ್ಗೆಲ್ಲರಿಗೂ, ಮೋಸ್ಟ್ಲಿ ಗೊತ್ತಿರ್ಬೋದು. ನನಗೆ ನಮ್ಮ ಮಮ್ಮಿ ಯಾವಾಗಲೂ ಹೇಳ್ತಿದ್ರು, ನಮ್ಮ ಮನೆ ಪ್ರತಿಯೊಬ್ಬರು ಹೇಳಿರೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಥರದ್ದು ಸುಳ್ಳು ಯಾವುದೇ ಇಲ್ಲ, ಸತ್ಯವಾದದ್ದೇ ಇದು. ಎದೆ ಹಾಲು ಹೆಚ್ಚು ಏನೇನು ಹೆಚ್ಚಾಗೋದಕ್ಕೆ ಏನೇನು ಮಾಡಬೇಕು ಪ್ರೊಸೀಜರ್ ಅಂದ್ರೆ, ಫಸ್ಟ್ ನಿಮ್ಮ ಮನೇಲಿ ಎಲ್ಲರ ಮನೆಗೂ ಜೀರಿಗೆ ಅಂತೂ ಇರುತ್ತೆ, ಒಗ್ಗರಣೆ ಹಾಕಕ್ಕೆ ನಾವು ಜೀರಿಗೆ ಯೂಸ್ ಮಾಡ್ತಿರ್ತೀವಿ. ಆ ಜೀರಿಗೆನ ಒಂದು ಗ್ಲಾಸಷ್ಟು ನೀರು ತೊಗೊಂಡು 2 ಚಮಚ ಜೀರಿಗೆ ಹಾಕಿ ಚಂದ ಕುದಿಸಿದ್ರಿಂದ ಜೀರಿಗೆ ಕಷಾಯ ರೆಡಿ ಆಗುತ್ತೆ. ಆ ಜೀರಿಗೆ ಕಷಾಯಕ್ಕೆ ಉಗುರು ಬೆಚ್ಚಗಿದ್ದಾಗನ ಅಡುಗೆಗೆ ಒಗ್ಗರಣೆ ಹಾಕೋ ಇನ್ನೊಂದು ಪದಾರ್ಥ ಹಿಂಗ್ ಅಂತ ಏನು ಹೇಳ್ತೀವಲ್ಲ, ಆ ಹಿಂಗನ್ನು ಒಂದು ಹಿಂಗೆ ಚಿಟಿಕೆ 2-3 ಚಿಟಿಕೆ ಡ್ರಾಪ್ಸ್ ಬೀಳುವಷ್ಟಕ್ಕೆ ಹಾಕಿದ ಮೇಲೆ ಆ ಜೀರಿಗೆ ಕಷಾಯನ ಕುಡಿಲಿಕ್ಕೆ
ಯಾವಾಗಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ, ನಾವು ಪ್ರೆಗ್ನೆನ್ಸಿ ಅಂತ ಕನ್ಫರ್ಮ್ ಆದಾಗಿಂದ ಹಿಡಿದು ಡೈಲಿ ಮಲ್ಕೊಳ್ಳೋ ಮುಂದೆ, ಇಲ್ಲ ಮಲ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಮಲ್ಕೊಳಕ್ ರಾತ್ರಿ ಕುಡಿ ನಿಮ್ಗೆ ಆಗ್ಲಿಲ್ಲಪ್ಪ, ಎಲ್ಲೋ ಹೋಗಿದ್ರಿ ಮರ್ತು ಹೋಗಿದ್ರಿ ಅಂದ್ರೆ ಡೈಲಿ ಒನ್ ಟೈಮ್ ಹಗಲಿ ಬೆಳಿಗ್ಗೆ ಮಧ್ಯಾಹ್ನದಾಗ ಅದು ಕಷಾಯನ ಕುಡಿಯಕ್ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ ಡಿಲಿವರಿ ಆಗ್ತಿದ್ದಂಗನೆ ನಿಮ್ಗೆ ಎದೆ ಹಾಲು ಯಥೇಚ್ಛವಾಗಿ ಹೇರಳವಾಗಿ ಎದೆ ಹಾಲು ಬರಕ್ಕೆ ಸ್ಟಾರ್ಟ್ ಮಾಡ್ತಾ ಜೀರಿಗೆ ಕಷಾಯದಿಂದ. ಅಷ್ಟು ಜೀರಿಗೆ ಕಷಾಯ ಒಳಗೆ ಶಕ್ತಿ ಐತಿ. ನೆಕ್ಸ್ಟ್ ಏನು, ಡಿಲಿವರಿ ಆದ್ಮೇಲೆ ಹಾಲು ಬರ್ತಿರ್ತೈತಿ, ಕಡಿಮೆ ಪ್ರಮಾಣಕ್ಕೆ ಬರ್ತಿರ್ತೈತಿ ಹಾಲು. ಒಂದು ಹಾಲು ಬರ್ತಿರ್ತೈತಿ, ಒಂದು ಹಾಲು ಬರ್ತಿರೋದಿಲ್ಲ, ಮಗುಗೆ ಹೊಟ್ಟೆ ತುಂಬಂಗಿಲ್ಲ, ಅದು ಮಗು ಅಳಕ್ಕೆ ಶುರು ಮಾಡ್ಬಿಡ್ತೈತಿ. ಅದಕ್ಕೆ ನೀವೇನು ಮಾಡಿರಿ, ಅದಕ್ಕೆ ಹಾಲು ಹೆಚ್ಚಾಗಲಿಲ್ಲ ಅಂದ್ರೆ ಲವಂಗ, ಲವಂಗ ಮನೆಯಾಗೆ ಇರ್ತೈತಿ ಗೊತ್ತಲ್ಲ, ನೆಗಡಿ ಕೆಮ್ಮು ಬಂದ್ರೆ ತಗೊಳ್ಳೋ ಒಂದು ಲವಂಗ, ಅದು ಮಸಾಲೆ ಒಂದು ಪದಾರ್ಥ. ಲವಂಗನ ಒಂದು ಇಷ್ಟು, ಒಂದು 7-8 ಲವಂಗನ ಒಂದು ಗ್ಲಾಸಿಗೆ ನೀರು ಹಾಕಿ ಅದನ್ನು ಚಂದಂಗೆ ಕುದಿಸ್ಬೇಕು. ಅದನ್ನು ಕುದಿಸಬೇಕು. ಆ ಲವಂಗದ ನೀರನ್ನು ಕುಡಿದ್ರಿಂದ ಕೂಡ ಎದೆ ಹಾಲು ಏಕದಮ್ ಉತ್ಪನ್ನ ಆಗುತ್ತೆ, ಹೆಚ್ಚು ಉತ್ಪನ್ನ ಆಗುತ್ತೆ. ನಾನು ನಿಜವಾಗಿ ಎದೆ ಅದನ್ನು ಹಾಲು ಕುಡಿದೀನಿ, ಅದನ್ನು ಲವಂಗದ ನೀರು ಕೂಡ ನಾನು ಕುಡಿದೇನೆ. ನನಗೆ ಹಾಲು ಸಾಕಷ್ಟು ಬಂದವು 2 ತನಕನು. ಅದಾದಮೇಲೆ ಮೆಂತೆ, ಮೆಂತೆ ಅಡಿಗೆ ಎಲ್ಲ ಅಡುಗೆ ಮನೆಗಿರೋದೇ ಹೇಳ್ತಾ ಇರೋದೇನೆ ನಿಮಗೆ, ಯಾಕಂದ್ರೆ ಇದೆಲ್ಲ ಆಯುರ್ವೇದಿಕ್. ನಮ್ಮ ಯಾವಾಗಲೂ ಅಡುಗೆ ಮಾಡ್ಬೇಕಾದ್ರೆ ಹೇಳ್ತಿರ್ತೀನಿ ನಿಮಗೆ, ನಮ್ಮ ಮನೆಯಲ್ಲಿರೋದು ಏನು ಆಯುರ್ವೇದಿಕ್ ಇರುತ್ತಲ್ಲ ಅದು ಔಷಧೀಯ ಗುಣನೇ ಇರ್ತೈತಿ. ಅದಕ್ಕೆ ನಾನು ಔಷಧನ ಅಂತ ಹೇಳಿರ್ತೀನಿ ನನ್ನ ಮಕ್ಕಳಿಗೆ, ಯಾಕಂದ್ರೆ ಪ್ರತಿಯೊಂದದಾಗೂ ಅದರದೇ ಆದ ಒಂದೊಂದು ಔಷಧ ಐತಿ. ನಾನು ಪ್ರತಿಯೊಂದನ್ನು ಹೇಳ್ತೀನಿ, ಬೆಳ್ಳುಳ್ಳಿ, ಅಜವಾನ, ಪ್ರತಿ ಒಂದೊಂದ್ರ ಜೊತೆನೂ ಔಷಧ ಗುಣ ಐತೆ. ಅದಕ್ಕೆ ನಾವು ಅಡುಗೆ ಮಾಡ್ತಕ್ಕಂಥ ಮಹಿಳೆ ಏನಿರ್ತೀವಲ್ಲ ಅವನ್ನ ಕೆಲವೊಂದನ್ನು ಹೆಚ್ಚು ಬಳಸೋದ್ರಿಂದ ಮಕ್ಕಳಲ್ಲಿ ಆರೋಗ್ಯ ವೃದ್ಧಿ ಕಾಣ್ತೀವಿ. ಯಾವುದೇ ಥರದ ಪೇನು ನೋವು ಅಂತ ಯಾವುದು ಬರೋದಿಲ್ಲ, ಯಾವಾಗಲೂ ಎನರ್ಜೆಟಿಕ್ ಆಗಿರ್ತಾರೆ ಮಕ್ಕಳು. ಹಾಂ, ಅದು ಸೆಕೆಂಡರಿ. ಈಗ ನಾನು ಹೇಳ್ತಾ ಇರೋದು ಎದೆ ಹಾಲನ್ನು ಹೆಚ್ಚು ಮಾಡೋಕ್ಕೆ ಏನೇನು ಬೇಕು ಅಂತ. ಒಂದೇದು ಜೀರಿಗೆ ಕಷಾಯ ಹೇಳಿದೆ, ಎಳೆದು ಲವಂಗದ ಕಷಾಯ. ಲವಂಗಕ್ಕೆ ಏನೂ ಬೇಕಾಗಂಗಿಲ್ಲ, ಒಂದಿಷ್ಟು ಲವಂಗನ ನೀರಾಗ ಹಾಕಿ ಕುದಿಸಿ ಇದನ್ನು ಸೋಸ್ಕೊಂಡು ಕುಡಿದ್ರಿಂದ, ಉಗುರು ಬೆಚ್ಚಾಗಿದ್ದ ಬಾಣಂತಿ ಕುಡಿದ್ರಿಂದ ಹೆಚ್ಚಾಗುತ್ತೆ. ಇನ್ನು ನೆಕ್ಸ್ಟು ಮೂರನೇದು ಮೆಂತೆ. ಮೆಂತ್ಯ ಕಾಳನ್ನ ರಾತ್ರಿ ನೆನೆ ಇಟ್ಬಿಡ್ರಿ, ಇಷ್ಟಿಷ್ಟು ಮೆಂತ್ಯ ಕಾಳು ನೆನೆ ಇಡ್ರಿ. ಅದನ್ನು ಬೆಳಗ್ಗೆ ಅದಕ್ಕೆ ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಒಂದಿಷ್ಟು ಬೆಲ್ಲ, ಯಾಕಂದ್ರೆ ಅದು ಕಹಿ ಇರ್ತೈತಿ. ಅದನ್ನು ಚಟ್ನಿ ಮಾಡಿಬಿಡಿ ಮಿಕ್ಸಿಗೆ ಹಾಕಿ. ಆ ಚಟ್ನಿ ಮಾಡಿದ್ರೆ ನೀವು ಚಪಾತಿ ಜೊತೆ ಬಿಸಿ ಬಿಸಿ ಬಾಣಂತರಿದ್ದಾಗ ಬಾಣಂತನ ಗೊತ್ತದ ನಿಮ್ಗೆ, ಆ ಚಪಾತಿ ಜೊತೆ ಒಂದಿಷ್ಟು ತುಪ್ಪ ಮೆಂತ್ಯ ಚಟ್ನಿ ಹಾಕೊಂಡು ತಿನ್ನಿರಿ, ರುಚಿ ಭಾಳ ಹತ್ತತ್ತೆ. ಜೊತೆಗೆ ಮೆಂತ್ಯ ಒಳಗೆ ಭಯಂಕರ ಹೇರಳವಾದ ಶಕ್ತಿ ಐತಿ. ಅದಕ್ಕೆ ಏಕದಮ್ ಹಾಲು ಹೆಚ್ಚಾಗ್ಬಿಡುತ್ತೆ, ನಿಜವಾಗಿಯೂ ಹಾಲು ಹೆಚ್ಚಾಗ್ತಾವೆ ಅದಕ್ಕೆ. ಅದು ಒಂದು ಕಾರಣ. ಇನ್ನು ನೆಕ್ಸ್ಟು ಒಣ ಮೆಂತ್ಯನ ಹುರಿದು ಅದನ್ನು ಪೌಡರ್ ಮಾಡಿಕೊಂಡು ಹಾಲು, ಕಾಸಿದ ಹಾಲು, ಸಕ್ಕರೆ ಇಲ್ಲ ಕಲ್ಲು ಸಕ್ಕರೆ ಹಾಕ್ಕೊಂಡು ಜ್ಯೂಸ್ ಟೈಪ್ ಮಾಡಿಕೊಂಡು ನೀವು ಚಹಾ ಕುಡಿತೀರಲ್ಲ, ಆ ಥರ ಸಾಯಂಕಾಲ ಕುಡಿಯೋದ್ರಿಂದನು ಹಾಲು ಹೆಚ್ಚಾಗ್ತೈತಿ. ಇದನ್ನು ಮಾಡಿರಿ. ಇನ್ನು ನೆಕ್ಸ್ಟ್ ಅಂದರೆ ಪರಂಗಿ ಹಣ್ಣು. ಪರಂಗಿ ಹಣ್ಣು ಭಾಳ ಶ್ರೇಷ್ಠ. ಈ ಪರಂಗಿ ಹಣ್ಣು ತಿನ್ನೋದ್ರಿಂದನು ಎದೆ ಹಾಲು ಹೆಚ್ಚಾಗ್ತೈತೆ. ಹಾಗೆ ಮೆಂತ್ಯ ಸೊಪ್ಪು, ಮೆಂತ್ಯ ಸೊಪ್ಪನ್ನು ಹೆಚ್ಚು ಬಳಸಬೇಕು. ಮೆಂತ್ಯ ಸೊಪ್ಪು ಮೆಂತ್ಯ ಕಾಳು ಹೇಳಿದ್ದೆ, ಅದು ಬೆಳೆದ ನಂತರ ಫ್ರೆಶ್ ಹಸಿ ಸೊಪ್ಪು ಸಿಗುತ್ತೆ ನಿಮಗೆ. ಮೆಂತ್ಯ ಬೆಳೆದ್ರೆ ಮೆಂತ್ಯ ಸೊಪ್ಪು ಸಿಗುತ್ತೆ. ಆ ಮೆಂತ್ಯ ಸೊಪ್ಪು, ಮೆಂತ್ಯ ಚಪಾತಿ, ಮೆಂತ್ಯ ಪಲ್ಲೆ, ಪರ್ಗೆಂಟ್ ಇದ್ದವ್ರು ಜಾಸ್ತಿ ಎಲ್ಲರ ಮನೆಗೂ ಮೆಂತ್ಯ ಪಲ್ಲೆ ಜಾಸ್ತಿ ಮಾಡ್ಕೊಡ್ತಿರ್ತಾರೆ. ಮೆಂತ್ಯ ಪಲ್ಯಕ್ಕೂ ಹೇರಳವಾಗಿ ಎದೆ ಹಾಲು ಹೆಚ್ಚಾಗ್ತಾವೆ. ಇನ್ನು ನೆಕ್ಸ್ಟು ಉದ್ದು. ಎಲ್ಲರ ಮನೆಗೂ ಉದ್ದು ಇರತೈತಿ. ಉದ್ದು ಏನಪ್ಪ ಅಂತಂದ್ರೆ ಉದ್ದನ್ನ ನೆನೆಯಿಟ್ಟು ನಾವು ಇಡ್ಲಿ ಮಾಡ್ಬೋದು, ಉದ್ದನ್ನ ಹಾಕಿ ದೋಸೆ ಮಾಡ್ಬೋದು, ಉದ್ದನ್ನ ಹಾಕಿ ಪಡ್ಡು ಮಾಡ್ಬೋದು, ಉದ್ದನ್ನ ಹಾಕಿ ವಡ ಮಾಡ್ಬೋದು. ವಡ ಮಾತ್ರ ಯಾರು ಡಿಲಿವರಿ ಆದ ಬಾಣಂತರಿಗೆ ಕೊಡಬೇಡಿ, ಯಾಕಂದ್ರೆ ಎಣ್ಣೆ ಕಾವಣೆ ಆಗಿಬಿಡುತ್ತೆ. ಏ ಉದ್ದು ಕೊಡೋ ಅಂದ್ರು ಅಂತ ಉದ್ದು ಕೊಡೋಕೆ ವಡ ಮಾಡಿ ಕೊಡಬೇಡ್ರಿ. ಆ ಪ್ರೊಸೀಜರ್ ಇವಾಗ ಕ್ಯಾನ್ಸಲ್ ಮಾಡಿ ದೋಸೆ ಇಡ್ಲಿ, ಇಡ್ಲಿ ನಿಜವಾಗಿ ಬಾಣಂತರಿಗೆ ಭಾಳ ಚಲೋ. ಯಾಕಂದ್ರೆ ಉದ್ದಿಗೆ ಹಾಲು ಭಯಂಕರ ಉತ್ಪನ್ನ ಆಗುತ್ತೆ. ಉದ್ದು ಭಾರಿ ಬೆಸ್ಟ್. ಇನ್ನೊಂದು 2-3 ಅದಾವು, ಯಾವ್ದು ನೆನಪಾಗ್ತಾ ಇಲ್ಲ. ನಮ್ಮ ಮಮ್ಮಿ ಹೇಳ್ತಿದ್ರು ಇದನ್ನು ಯಾವಾಗಲೂ, ಇವಿಷ್ಟು ಮಾಡೋದ್ರಿಂದ ಎದೆ ಹಾಲು ನಿಜವಾಗ್ಲೂ ಭಾಳ ಬರುತ್ತೆ. ಹಾಗೆ ಪ್ರತಿ ರಾತ್ರಿ ನೀವು ಪ್ರೆಗ್ನೆಂಟ್ ಇದ್ದ ಹೆಣ್ಮಕ್ಳು, ಡೆಲಿವರಿ ಆದ ಹೆಣ್ಮಕ್ಳಾತು, ಪ್ರೆಗ್ನೆಂಟ್ ಇದ್ದ ಹೆಣ್ಮಕ್ಳಾತು, ಪ್ರೆಗ್ನೆಂಟ್ ಇದ್ದವರು ರಾತ್ರಿ ಮಲಗಬೇಕಾದ್ರೆ ಡೈಲಿ ಒಂದು ಕಪ್ ಬಿಸಿ ಹಾಲು ಕುಡಿದು ಮಲಗೋದ್ರಿಂದ ಹಾಲು ನಿಮ್ಗೆ ಒಳಗಿಂದ ಪ್ರತಿಯೊಂದು ಹಾರ್ಮೋನ್ಸ್ ಹೆಚ್ಚಾಗ್ತಂತ ಹೋಗ್ತೈತಿ. ಜೊತೆಗೆ ಡೆಲಿವರಿ ನಾರ್ಮಲ್ ಡೆಲಿವರಿ ಆಗ್ತೈತಿ. ಹಾಗೆ ಡೆಲಿವರಿ ಆದಮೇಲೆ ಬಾಣಂತಿಯರು ಏನಿರ್ತೀವಲ್ಲ, ಬೆಳಗ್ಗೆ ಒಂದು ಕಪ್ ಗ್ಲಾಸ್ ಹಾಲು, ಸಾಯಂಕಾಲ ಒಂದು ಕಪ್ ಗ್ಲಾಸ್ ಹಾಲು, ಬೆಲ್ಲ ಹಾಲು, ಸಕ್ಕರೆ ಹಾಲು ಅವಾಯ್ಡ್ ಮಾಡಿ ಬೆಲ್ಲ ಹಾಲನ್ನು ಕುಡಿಯೋದ್ರಿಂದ ಹಾಲು ಹೇರಳವಾಗಿ ನೀವು ಹಾಲು ಕುಡಿತಾ ಇದ್ದರೆ ಮಕ್ಕಳಿಗೆ ಹಾಲು ಹೋಗುತ್ತೆ. ಹಾಲೊಳಗೆ ಸಾಕಷ್ಟು ಪ್ರೋಟೀನ್ಸ್ ಇದಾವೆ. ಹಾಗಾಗಿ ಹಾಲನ್ನು ಬಾಣಂತಿಯರಿಗೆ ಯಥೇಷ್ಟವಾಗಿ ಹಾಲು ಕೊಡಿ. ಆದಷ್ಟು ಮೈದಾನ ಎಲ್ಲ ಅವಾಯ್ಡ್ ಮಾಡಿ. ಲವಂಗದ್ದು, ಮೆಂತ್ಯದ್ದು, ಜೀರಿಗೆ ಕಷಾಯ, ಜೀರಿಗೆ ಕಷಾಯ ಅಂತ ಪ್ರೆಗ್ನೆಂಟ್ ಇದ್ದಾಗಿಂದ ಸ್ಟಾರ್ಟ್ ಮಾಡಿ. ಮತ್ತು ನಾನು ನಿಮಗೆ ಹಣ್ಣುಗಳನ್ನ ಹೇಳಿದೆ. ಹಣ್ಣು ಪ್ರತಿಯೊಂದು ಹಣ್ಣನ್ನು ಪ್ರೆಗ್ನೆಂಟ್ ಇದ್ದಾಗ ಎಲ್ಲ ಹಣ್ಣನ್ನು ತಿನ್ನಬೇಕು. ಪ್ರೆಗ್ನೆಂಟ್ ಇದ್ದಿದ್ದು ಬೇರೆ, ಡಿಲಿವರಿ ಆದಮೇಲೆಯೂ ಕೂಡ ಮಾವಿನ ಹಣ್ಣು ತಿನ್ನಬೇಕು. ಮಾವಿನ ಹಣ್ಣು ಒಳಗೆ
ಹಣ್ಣಿನ ರಾಜ ಅಂದ್ರೆ ಮಾವಿನ ಹಣ್ಣು. ಮಾವಿನ ಹಣ್ಣು ಒಳಗೆ ಸಾಕಷ್ಟು ಪ್ರೋಟೀನ್ ಅಂಶಗಳು ಇದಾವೆ, ಅದಕ್ಕೂ ಹಾಲು ಉತ್ಪನ್ನ ಹೇರಳವಾಗಿ ಸಿಗುತ್ತೆ. ಬಾಣಂತಿಯರ ಮುಂಚೆ ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅಂತ ರೂಲ್ಸ್ ಇತ್ತು, ಈಗ ಆ ಥರದ್ದೇನೂ ಇಲ್ಲ ಇಲ್ಲ. ಯಾಕಂದ್ರೆ ಎಲ್ಲನೂ ತಿನ್ಬೇಕು, ತಿನ್ನೋದ್ರಿಂದ ಅವಾಗಿನ ಕಾಲಕ್ಕೆ ಆ ಥರ ಏನೇನು ಕೊಡ್ತಿದ್ದಿಲ್ಲ. ಅವಾಗ ಭಾಳ ಅವ್ರ ಹಳ್ಳಿ ಒಳಗೆ ಕೆಲವೊಂದನ್ನು ಕಾಮಣಿ ಅಂತ ಆಗ್ತಾವೆ, ಡೆಲಿವರಿ ಆದ ಹೆಣ್ಮಕ್ಳಿಗೆ ಹಳದಿ ಕಾಮಣಿ ಆಗಿಬಿಟ್ಟಿರ್ತೈತಿ, ಏನೇನು ಸುಳ್ಳು ಮೂಢನಂಬಿಕೆಗಳು ಹಾಕೊಂಡ್ಬಿಟ್ಟಿರ್ತಾರೆ, ದೇವಾಗೈತಿ ಹಂಗಾಗೈತಿ, ಅದೆಲ್ಲ ಅಲ್ಲ. ಕೆಲವೊಂದನ್ನು ಅವ್ರು ತಿಂದಿರೋದೇ ಇಲ್ಲ. ಬಾಪ್ ಹಳ್ಳಿ ಒಳಗೆ ಏನಾಗ್ಬಿಟ್ಟಿರ್ತಾರೆ, ತಿನ್ಲಾರ್ದ ಕೆಲವೊಂದನ್ನು ಸುತ್ತ ತಮ್ಮ ಸುತ್ತ ತಾವೇ ಒಂದು ಸುತ್ತಾಕೊಂಡು ಒಂದು ಸುತ್ತೋಲೆ ಹಾಕೊಂಡ್ಬಿಟ್ಟಿರ್ತಾರೆ ಅವರು, ಇದೇ ನಮ್ದು ಕರೆಕ್ಟ್ ಅಂತ. ಈಗ ಬ್ರೌನ್ ಮೈಂಡೆಡ್ ಎಲ್ಲ ಲೇಡೀಸ್ ಇರ್ತಾರೆ, ಎಲ್ಲ ಓದಿ ಎಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲ ಭಾಳ ಚೆನ್ನಾಗಿರ್ತಾರೆ, ಎಲ್ಲನೂ ತಿನ್ಬೋದು ಡೆಲಿವರಿ ಆದಮೇಲೆ. ಆದರೆ ಕೆಲವೊಂದನ್ನು ಬಿಡಬೇಕಾಗ್ತೈತಿ, ಪಪ್ಪಾಯ ಪ್ರೆಗ್ನೆಂಟ್ ಇದ್ದಾಗ ಪಪ್ಪಾಯ ತಿನ್ನಬಾರ್ದು, ಅಪೋಷನ್ ಆಗ್ತೈತಿ, ಹೌದಾ. ಹಾಗೆ ಕೆಲವೊಂದನ್ನು ಟಿ ವಿ ನೋಡೋದನ್ನು ಡೆಲಿವರಿ ಆದಮೇಲೆ ಟಿ ವಿ ನೋಡೋದನ್ನು ಬಿಡಬೇಕು, ತಂಪಿಗೆ ಹೋಗೋದು ಬಿಡಬೇಕು, ಕಣ್ಣಿಗೆ ಪಟ್ಟ ಆಗ್ತಿರ್ತೈತಿ, ಕಿವಿಗೆ ಒಳಗೆ ಹತ್ತಿ ಇಟ್ಕೋಬೇಕು. ಯಾಕಂದ್ರೆ ಆಮೇಲೆ ಡೆಲಿವರಿ ಆದಮೇಲೆ ಇವೆಲ್ಲ ನಮ್ಗೆ ಏನಾಗ್ಬಿಟ್ಟಿರ್ತಾವೆ, ಬಾಡಿ ಪಾರ್ಟ್ಸ್ ಎಲ್ಲ ಲೂಸ್ ಆಗಿಬಿಟ್ಟಿರ್ತಾವೆ, ಅದು ಟೈಟ್ ಆಗೋ ಸಲುವಾಗಿ ಡೆಲಿವರಿ ಆದ ನಮ್ಮ ನಾರ್ಮಲ್ ಡೆಲಿವರಿ ಆದ್ರೆ ಪಟ್ಟಿಗೆಲ್ಲ ಪಟ್ಟಿ ಕಟ್ತಾರೆ, ಸಿಜರಿನ್ ಆದ್ರೆ ಕಟ್ಟಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸ್ಟಿಚ್ ಬಿದ್ದಿರ್ತೈತಿ. ಹಾಗಾಗಿ ಸಿಜರಿನ್ ಇದ್ದವ್ರಿಗೆ ಹೊಟ್ಟೆ ಜಾಸ್ತಿ ಬಂದ್ಬಿಟ್ಟಿರ್ತೈತಿ. ನಾರ್ಮಲ್ ಡೆಲಿವರಿ ಆದವರಿಗೆಲ್ಲ ಬಾಡಿ ಲೂಸ್ ಆಗಿರ್ತೈತೆ ಅಂತ ಬಟ್ಟಿನ ಕಟ್ತಾರೆ. ಜೊತೆಗೆ ಬೆಳಗ್ಗೆ ಆಳ್ವಿ ಕೊಡ್ತಾರೆ, ಆಳ್ವಿ ಕುಡಿಯೋದ್ರಿಂದನೂ ಹಾಲು ಹೆಚ್ಚು ಬೆಳಿತೈತಿ, ಹೆಚ್ಚು ಉತ್ಪನ್ನ ಆಗ್ತೈತಿ ಹಾಲು ಎದ್ದು ಹಾಲು. ಆಳ್ವಿ ಕುಡಿಯೋದ್ರಿಂದ ನಮ್ಮ ಬ್ಯಾಕ್ ಬೋನ್ಸ್ ಅಂತ ಏನು ಇರ್ತತಲ್ಲ, ಬ್ಯಾಕ್ ಬೋನ್ಸ್ ಪ್ರತಿಯೊಂದು ಬೋನ್ಸು, ಈಗ ಡೆಲಿವರಿ ಆದ ಎಷ್ಟೋ ಜನ ಒಂದು ಸ್ವಲ್ಪ ಒಂದು 3-4 ವರ್ಷ ಆದಮೇಲೆ ಡೆಲಿವರಿ ಆದಮೇಲೆ ಕೆಲವೊಂದ್ರಿಗೆ ಏನಾಗ್ಬಿಟ್ಟಿರ್ತೈತಿ, ನಮ್ಗೆ ಬ್ಯಾಕೋದು ಭಾಳ ಅನಿಸ್ತೈತಿ ರೀ, ಕೂಡಕ್ಕಾಗಲ್ಲ ನಿಲ್ಲಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಅದು ಅಳವಿ ಕುಡಿದಂತ ಬಾಣೆತನ ಮಾಡಿಸ್ಕೊಂಡು ಯಾರು ಇರ್ತಾರಲ್ಲ ಅವ್ರಿಗೆ ಯಾವ ಬ್ಯಾಕ್ ಪೇನ್ ಇರೋದಿಲ್ಲ, ಯಾಕಂದ್ರೆ ಅವ್ರು ಫುಲ್ ಬೋನ್ಸ್ ಗಟ್ಟಿಯಾಗಿಬಿಟ್ಟಿರ್ತೈತಿ. ಕೊಬ್ಬರಿ ಉಂಡಿ ಅದರೊಳಗೆ ಎಲ್ಲ ಥರದ್ದನ್ನು ಹಾಕಿರ್ತಾರೆ ಕೊಬ್ಬರಿ ಉಂಡಿ ಒಳಗೆ, ಆ ಕೊಬ್ಬರಿ ಉಂಡಿನ ಪ್ರತಿಯೊಂದೂ ಹೇರಳವಾಗಿ ತಿನ್ನಿರಿ, ಯಾವುದನ್ನು ಫ್ಯಾಟ್ ಆಗುತ್ತೆ ನಾವು ನಮ್ಮ ಬಾಡಿ ಸ್ಟ್ರಕ್ಚರ್ ಹೋಗಿಬಿಡ್ತೈತಿ. ನಿಮ್ಮದನ್ನೇ ನೀವು ನೋಡ್ಕೊಳ್ಳೋಕ್ಕಿನ್ನ ನಿಮ್ಮ ಕೈಯಲ್ಲಿರೋ ಒಂದು ಮುದ್ದಾದ ಮಗುವನ್ನು ನೋಡಿ ಅದರ ಭವಿಷ್ಯ ತಕ್ಕಂಗೆ ನೀವು ಇರಬೇಕಂದ್ರೆ ಎಲ್ಲನೂ ಚೆಂದ ಡೆಲಿವರಿ ಆದಾಗ ಪ್ರತಿಯೊಂದನ್ನು ತಿನ್ನಿ. ನಿಮ್ಮ ಫ್ಯಾಟ್ ಬಂದ್ರೆ ಮುಂದೆ ಜಿಮ್ಮಿಗೆ ಅದು ಹೋಗಿ ವಾಕಿಂಗ್ ಮಾಡಿ ಏನಾರ ಮಾಡಿ ನೀವು ಡೈಟ್ ಮಾಡ್ಬೋದು. ಮೊದಲು ನೀವು ನಿಮ್ಮ ಕೈಯಲ್ಲಿರೋ ಒಂದು ದೊಡ್ಡ ಒಂದು ಅಮೂಲ್ಯವಾದ ವಸ್ತು ಇರ್ತೈತಿ, ಜೀವ ಇರ್ತೈತಿ, ಹೌದಾ, ನಿಮ್ಗಿಂತ ಹೆಚ್ಚಿಂದದು ಜೀವ. ಯಾಕಂದ್ರೆ ನಿಮ್ಮಿಂದ ನಿಮ್ಮ ಹೊಟ್ಟೆ ಒಳಗೆ ಬಂದಂಥ ಒಂದು ದೊಡ್ಡ ಅಮೂಲ್ಯವಾದ ನಿಮಗೆ ದೇವರು ಕೊಟ್ಟಂಥ ಒಂದು ಕೊಡುಗೆ ಇರ್ತೈತಿ. ಅದ್ರ ಸಲುವಾಗಿ ಪ್ರತಿಯೊಂದನ್ನು ತಿನ್ನಿ, ನಿಮಗೆ ಮೈ ಬರ್ತಾ ಅದು ಬರ್ತಾ ಅಂತ ಬಿಡೋದ್ರಿಂದ ಎದೆ ಹಾಲು ಕುಡಿಸೋದ್ರಿಂದ ನಮ್ದೆಲ್ಲ ಶೇಪ್ ಹೋಗ್ಬಿಡ್ತೈತಿ ರೀ, ನಾವು ಕೊಡಂಗಿಲ್ಲ. ಬಾಟ್ಲಿ ಹಾಲು ಕುಡಿಸ್ತೇವೆ ನಮ್ಮ ಮಕ್ಕಳು ಬಾಟ್ಲಿ, ಹೌದು, ಬಾಟ್ಲಿ ಹಾಲು ಕುಡಿಯೋದ್ರಿಂದ ಮಕ್ಕಳಿಗೆ ಮುಂದೆ ಹೆಲ್ತ್ ಪ್ರಾಬ್ಲಮ್ ನಾವು ಕ್ರಿಯೇಟ್ ಮಾಡಿ ತಾಯಿ ಕುದ್ದು ತಾಯಿನ ಕುಂತ ಅದಕ್ಕೆ ಅಡ್ಡ ದಾರಿ ಹಿಡಿದಂಗೆ ಆಗ್ತೈತಿ. ಬಾಟ್ಲಿ ಹಾಲು ಕುಡಿಯೋದ್ರಿಂದ ಮಕ್ಕಳಿಗೆ ತುಟಿ ದಪ್ಪಾಗ್ತಾವೆ, ಆಮೇಲೆ ಈ ಗಂಟ್ಲು ಪೇನ್ ಬರ್ತೈತಿ, ಆಮೇಲೆ ಕಫ ಹೆಚ್ಚಾಗ್ತೈತಿ. ಬಾಟ್ಲಿನ ಅದು ಎದೆ ಹಾಲು ಕುಡಿಸೋದು ಭಾಳ ಈಸಿ, ಆರಾಮ. ಬಾಟ್ಲಿ ಹಾಲು ಕೊಡೋರಿಗೆ ಎಷ್ಟು ಕೆಲಸ, ಬಾಟ್ಲಿನ ಒಮ್ಮೆ ಕುಡಿದ ತಕ್ಷಣ ನಿಪ್ಪಲು ಬಾಟ್ಲಿ ಪ್ರತಿಯೊಂದನ್ನು ಕುದಿಸ್ಬೇಕು, ಬಾಯ್ಲರ್ ಹಾಕಿ ಮೂರು ಟೈಮ್ ಅದೆಷ್ಟು ಟೈಮ್ ಕುಡಿತ ಅಷ್ಟು ಕುದಿಸ್ಬೇಕು. ಅದ್ರ ಬದಲು ನೀವೇ ಸ್ವತಃ ನಿಮ್ಮ ಮಗುವಿಗೆ ಎದೆ ಹಾಲನ್ನು ಕೊಡಿ. ದಯವಿಟ್ಟು ಯಾರು ಎದೆ ಹಾಲು ಕೊಡೋಕೆ ಹಿಂದೆ ಮುಂದೆ ನೋಡಬೇಡ, ಅದು ದೇವರು ಕೊಟ್ಟಂತ ನಿಮಗೆ ಅದ್ಭುತವಾದ ಒಂದು ಕೊಡುಗೆ, ಅದನ್ನು ಯಾವತ್ತೂ ನೀವು ಕಡೆಗಾಣಿಸ್ಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.